ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಗೊಂದಲ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಗೃಹಮಂತ್ರಿ ಪರಮೇಶ್ವರ್ ಅವರು ಸೂಚಿಸಿದ್ದ ಆರು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೂ ಕಾಣದ ಕೈಗಳು ತಡೆ ಒಡ್ಡಿವೆಯಂತೆ ಕಡೆಯ ಕ್ಷಣದಲ್ಲಿ ವರ್ಗಾವಣೆಯ ಅಂತಿಮ ಪಟ್ಟಿಯಲ್ಲಿ ಈ ಚಳಕ ಕಾಣಿಸಿದೆ ಈ ಬಗ್ಗೆಯೇ ಸ್ವತಃ ಗೃಹ ಸಚಿವರೇ ಅಸಮಾಧಾನಗೊಂಡಿದ್ದಾರೆ ಎಂಬುದು ಪಕ್ಷದ ಮೂಲದ ಮಾತು ಹಲವು ಶಾಸಕರು ಈ ಮಧ್ಯೆ ನಮ್ಮ ಮಾತಿಗೆ ಕಿಮ್ಮತ್ತು ಸಿಕ್ಕಿಲ್ಲ ಅಂತ ಬೇಸರವೂಗೊಂಡಿದ್ದಾರೆ ಅಂತಿದ್ದಾರೆ ಈ ಎಲ್ಲ ಗೊಂದಲ ಮತ್ತು ಅಸಮಾಧಾನದ ಮಧ್ಯೆ ದೆಹಲಿಯಲ್ಲಿ ಇವತ್ತು ಈ ವಿಷಯ ಒಂದಿಷ್ಟು ಸದ್ದು ಮಾಡಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಹಾಗೂ ಓರ್ವ ಸಂಸದರು ಯಾರಿರಬಹುದು ಓರ್ವ ಸಂಸದರು ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತ ಐದು ಬಿ ಜೆ ಪಿ ಜೊತಲ್ಲಿದೆ ಇನ್ನೊಂದು ಸುಮಲತಾ ಮಾತನ್ನ ಮೇಡಮ್ ಮಾತನ್ನ ಇವರು ಕೇಳ್ತಾರೆ ಕೂತ್ಕೊಂಡು ದಿಲ್ಲಿನಲ್ಲಿ ಅನ್ಕೊಂಡಿಲ್ಲ ಇನ್ನು ಪ್ರಜ್ವಲ್ ಮಾತ್ ಕೇಳಬೇಕು ದಟ್ ಈಸ್ ಡೌಟ್ಫುಲ್ ಹಾಗಾಗಿ ಉಳಿದವರು ಯಾರು ಒಬ್ಬ ಸಂಸದರು ಅಂದರೆ ಕೆ ಸುರೇಶ್ ಅಷ್ಟೇ ಆಗಿದ್ದರೆ ಸಿಎಂ ಬಳಿ ವರ್ಗಾವಣೆ ಪಟ್ಟಿಯ ಮರುಪರಿಶೀಲನೆಗೆ ಬೇಡಿಕೆ ಇಟ್ಟಿದ್ದಾರಂತೆ ಟ್ರಾನ್ಸ್ಫರ್ ಗೊಂದಲಗಳ ಬಗ್ಗೆ ರಾಜ್ಯ ಉಸ್ತುವಾರಿಗೆ ಮಂತ್ರಿಗಳು ಅನು ಮಾಹಿತಿಯನ್ನು ಕೊಟ್ಟರಂತೆ ಇದೆಲ್ಲದರ ಪರಿಣಾಮ ದೆಹಲಿ ಪ್ರವಾಸದಿಂದ ಸಿ ಎಂ ಮರಳಿದ ನಂತರ ಟ್ರಾನ್ಸ್ಫರ್ ಪಟ್ಟಿ ಫೈನಲ್ ಆಗುತ್ತೆ ಬೆಳವಣಿಗೆಯ ಸಹಜವಾಗಿ ಬಿ ಜೆ ಪಿಗ ಅಸ್ತ್ರ ಭಾಳ ಸಹಜ ಈ ಸರ್ಕಾರದಲ್ಲಿ ವರ್ಗಾವಣೆ ಭ್ರಷ್ಟಾಚಾರ ಜೋರು ಅಂತ ಬೊಮ್ಮಾಯಿಯವರು ಆರೋಪಿಸಿದ್ರೆ ಅಶ್ವಥ್ ಅವರು ಡಿ ಕೆ ಶಿಯನ್ನೇ ಟಾರ್ಗೆಟ್ ಮಾಡಿದ್ರು ಬಿ ಸಿ ನಾಗೇಶ್ ಈತರರು ವಿರುದ್ಧವಾದ ಹೇಳಿಕೆಗಳನ್ನು ಕೊಟ್ಟರು ಆದರೆ ಗೃಹ ಮಂತ್ರಿಗಳು ಕೂಡಲೇ ಸ್ಥಳೀಯ ಶಾಸಕರ ಆಕ್ಷೇಪಣೆ ಕಾರಣ ಕೆಲ ವರ್ಗಾವಣೆ ತಡೆ ಹೇಳಲಾಗಿದೆ ಅಷ್ಟೇ ಎಲ್ಲ ಸರಿ ಮಾಡ್ತೀವಿ ಬೇಗ ಅಂತ ತೇಪೆಯನ್ನು ಹಚ್ಚಿಕೊಂಡು ಟ್ರಾನ್ಸ್ಫರ್ ದಂಧೆ ಹಗಲು ದೊರಡಿ ಥರ ನಡೀತಾ ಇದೆ ಅದು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರೇ ಕಂಪ್ಲೇಂಟ್ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳಿಗೇನು ಮಾಡೋಕ್ಕಾಗಿಲ್ಲ ಹಲವಾರು ಇಲಾಖೆಗಳಲ್ಲಿ ಟ್ರಾನ್ಸ್ಫರ್ ಮಾಡೋದು ಕ್ಯಾನ್ಸಲ್ ಮಾಡೋದು ತಡೆ ಹಿಡಿಯುವಂಥದ್ದು ಇದರಲ್ಲಿ ಸೌಜನ್ಯ ಪಕ್ಷಪಾತ ಭ್ರಷ್ಟಾಚಾರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಆಡಳಿತದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಆಡಳಿತ ಚುರುಕುಗಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ತರ ಆಡಳಿತದ ವೈಫಲ್ಯಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಸರ್ಕಾರ ಬಂದ ದಿನದಿಂದನೂ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರೋದು ವರ್ಗಾವಣೆಯಲ್ಲಿ ದಂಧೆ ಆಗಿರುವಂತಹ ಮತ್ತು ಕೆಲಸ ಕಾಮಗಾರಿಗಳಲ್ಲಿ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಹಣವನ್ನು ಕೇಳ್ತಿರೋದು ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಆಪಾದನೆ ಆಗ್ತಿರುವಂಥದ್ದು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಮಾಡಿದರೆ ಸನ್ಮಾನ್ಯ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇತಿಹಾಸದಲ್ಲಿ ಇಂತಹ ಸರ್ಕಾರಗಳು ನೋಡೇ ಇಲ್ಲ ಇಂಥ ಪಕ್ಷಗಳು ಇಂಥ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರಗಳೇ ನೋಡಲ್ಲ ಎಲ್ಲರಿಂದ ವಸೂಲಿ ಮಾಡಲಿಕ್ಕೆ ಪ್ರಯತ್ನವನ್ನ ಈ ಸರ್ಕಾರದಲ್ಲಿ ಪಕ್ಷ ಟಿ ಕಲ್ಚರ್ ಕಲ್ಚರ್ದಲ್ಲಿ ಮಾಡ್ತಿದ್ದಾರೆ ಈ ಸರ್ಕಾರ ವರ್ಗಾವಣೆಯಲ್ಲಿ ಎಲ್ಲ ಹಂತದಲ್ಲೂ ಇನ್ವಾಲ್ವ್ ಆಗಿದೆ ಅನ್ನೋದಕ್ಕೆ ನಾವು ಹೇಳಬೇಕಾದ್ದೇ ಇಲ್ಲ ಇತ್ತೀಚಿನಲ್ಲಿ ನಡೆದಂತ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಲಿ ಎಮ್ ಎಲ್ ಎಗಳು ಮಾತಾಡಿದ್ದನ್ನೇ ನಮ್ಗೆ ಅರ್ಥವಾಗ್ತಾ ಇದೆ ಯಾವುದೇ ಮಂತ್ರಿಗಳು ಯಾವುದನ್ನು ಹೇಳದೆ ಕೇಳದೆ ಅವರೇ ಮಾಡ್ಕಂತಿದ್ದಾರೆ ಡಿ ನೌಕರುಗಳು ಕೆಲವು ಕಾರಣದಿಂದ ನಾವು ಅವರು ರಿಪೋರ್ಟ್ ಮಾಡ್ಕೊಂಡಿರಲಿಲ್ಲ ಅದನ್ನ ಅವರು ನಮ್ಮ ಸ್ಥಳೀಯವಾಗಿ ಮುಖಂಡರುಗಳು ಕೆಲವರು ಅದ್ರ ಬಗ್ಗೆ ಆಕ್ಷೇಪ ಬಂದಿತ್ತು ಅಂತದ್ರಿಂದ ನಾವೆಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ಅವರಿಗೆ ಮನವೊಲಿಸಿ ಹೌದಪ್ಪ ಇದು ಆಡಳಿತ ಮಾಡಿ ತರಾತುರಿ ಮಾಡಿ ಕಾಂಪ್ಲಿಕೇಟ್ ಮಾಡಿಕೊಂಡ್ರೆ ಅಥವಾ ಇಲಾಖೆನೆ ಒಂದು ಶಾ ಎಮ್ ಎಲ್ ಎ ಸಾರಿ ಒಂದು ವರ್ಗ ಎರಡು ವರ್ಗವನ್ನು ತಡೆ ಹಿಡಿಯೋದು ಮೂಡೋದು ಮೂರು ನಾಲ್ಕನ್ನು ಮಾಡೋದು ಎಲ್ಲ ಕಾಮನ್ ಇದು ಏನೋ ಗೋಜಲಾಗಿರುತ್ತೆ ತಡೆ ಹಿಡಿತಾರೆ ಹೋಲ್ಸೇಲ್ ಪಟ್ಟಿಗಳು ಬಹುತೇಕ ಭಾಗದ ಪಟ್ಟಿಗಳನ್ನೆಲ್ಲ ತಡೆ ಹಿಡಿತಿದ್ದಾರೆ ಅಂದರೆ ಬಹು ಸುಲಭವಾದ ಅರ್ಥ ಅದು ಮಂತ್ರಿಮಂಡಲವನ್ನು ರಚಿಸ್ಬೋದು ಪೊಲೀಸ್ ಇಲಾಖೆಯ ವರ್ಗಾವಣೆ ಮಾಡೋಕ್ಕಾಗಲ್ಲ ಓಕೆ ಅಷ್ಟು ಕಷ್ಟ ಅದು ತುಂಬ ಕಷ್ಟ ಬಹಳ ಕಷ್ಟ ಅದು ಅದು ಬಹಳ ಫಲವತ್ತಾದ ಭೂಮಿಯೂ ಹೌದು ನಂತರ ಫಲವತ್ತಾದ ಭೂಮಿಯಲ್ಲಿ ಬರುವ ಬೆಳೆನೂ ಚೆನ್ನಾಗಿರುತ್ತೆ ಅದು ಎರಡೂ ಹೌದದು ರಾಜಕೀಯ ಮಂತ್ರಿಮಂಡಲ ಮಾಡ್ಬೋದು ಇನ್ಸ್ಪೆಕ್ಟರ್ಗಳು ಟ್ರಾನ್ಸ್ಫರ್ ಸಬ್ ಇನ್ಸ್ಪೆಕ್ಟ್ರುಗಳು ಅಥ್ವಾ ಡಿ ಎಸ್ ಪಿಗಳು ಇತ್ತೀಚೆಗೆ ಎಸ್ ಪಿಗಳದ್ದು ಇನ್ನೂ ಗೊತ್ತಿಲ್ಲ ಯಾವ ಲೆವೆಲ್ಗೆ ತಂದ್ಕೊಂಡಿದ್ದಾರೆ ಇವರು ಈ ಪೊಲೀಸ್ ಇಲಾಖೆಯ ವರ್ಗಾವಣೆ ಎಂಬ ಇಂಡಸ್ಟ್ರಿ ಎ ಟ್ರಾನ್ಸ್ಫರ್ ಇಂಡಸ್ಟ್ರಿ ಇಂದು ನೆನ್ನೆಯದು ಅಲ್ಲ ಓಕೆ ಇಂಥ ಇಷ್ಟು ಆದರೆ ಕೆಲವು ಕೈಗಾರಿಕೆಗಳು ಸುಸೂತ್ರವಾಗಿ ಕೆಲಸ ಮಾಡುತ್ತಿವೆ ಕೆಲವು ಕೈಗಾರಿಕೆಗಳು ತುಂಬ ಸಮಸ್ಯೆಗಳನ್ನು ಎದುರಿಸಿಕೊಂಡು ಕೆಲಸ ಮಾಡುತ್ತವೆ ಇನ್ನು ಕೆಲವು ಕೈಗಾರಿಕೆಗಳು ಸಮಸ್ಯೆಗಳು ಹೆಚ್ಚಾಗಿ ಸ್ಥಗಿತವಾಗುತ್ತವೆ ಬರುತ್ತೆ ಸರ್ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕೀಗ ಯಾವತ್ತು ಪೊಲೀಸರ ವರ್ಗಾವಣೆಯನ್ನ ಕೈಗಾರಿಕೆಯಂತೆ ತೀರ್ಮಾನ ಮಾಡಿ ವ್ಯಾವಹಾರಿಕ ರೂಪಕ್ಕೆ ತಳ್ಳಿಬಿಟ್ರೋ ಅವತ್ತೇ ಅದು ಸತ್ತೋಯ್ತು ಆ ಇಲಾಖೆ ಈಗ ಯಾಕೆ ಪೊಲೀಸ್ ಇಲಾಖೆಗೆ ಮಾತ್ರ ಈ ಜಟಾಪಟಿ ಈ ಪರಿ ಈ ಪರಿಪ್ರಮಾಣದ ಜಟಾಪಟಿ ಬೇರೆದ್ರಲ್ಲೂ ಇರುತ್ತೆ ತಹಸೀಲ್ದಾರ್ ಎ ಸಿಗಳಲ್ಲೋ ಆರ್ ಟಿ ಒಗಳಲ್ಲೋ ಗಳಲ್ಲೋ ಅಥವಾ ಸಬ್ ರಿಜಿಸ್ಟ್ರಾರ್ಗಳಲ್ಲೋ ಗಳಲ್ಲೋ ಅಥವಾ ಎಕ್ಸೈಸ್ ಅಲ್ಲೋ ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಂಜಿನಿಯರ್ ಗಳದ್ದೋ ಪಿ ಡಬ್ಲ್ಯೂ ಎಲ್ಲಾ ಕಡೆ ಇದೆ ಇದೀಗ ಈಗ ಒಂದು ಜಾಸ್ತಿ ಇರುತ್ತೆ ಏನಕ್ಕೆ ಅಲ್ಲಿ ಏನು ಉತ್ಪತ್ತಿ ಯಾಕಿರಬೇಕು ಹಾಂ ಏನು ಉತ್ಪತ್ತಿ ಏನಲ್ಲಿ ಒಂದು ಉತ್ಪತ್ತಿ ಅವರವರ ಅನುಸಾರ ಈಗ ಕೆಲವರಿಗೆ ಬೆಳೆ ನೆಟ್ಟರೆ ಪೈರು ಹಾಕಿದ್ರೆ ಫಸಲು ಬರುತ್ತೆ ಎಲ್ಲರಿಗೂ ಒಂದೇ ಥರ ಫಸಲು ಬರಬೇಕು ಅಂತಿಲ್ಲ ಬತ್ತ ಭತ್ತಾನೆ ಪೈರು ಪೈರೆ ಯಾವುದೋ ಜಯ ಈ ಥರ ಯಾವುದೋ ಒಂದು ಇದೇನೇನೆ ಬತ್ತ ಅದನ್ನು ಎಲ್ಲ ಗದ್ದೆಗಳಿಗೂ ಒಂದೇ ಥರ ಅದನ್ನೇ ನೆಟ್ಟರು ಬರುತ್ತಾ ಹಾಗಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆನೆ ಸ್ಟೇಷನ್ ಸ್ಟೇಷನ್ನೇ ಆದರೆ ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಬೆಳೆ ಚೆನ್ನಾಗಿರುತ್ತೆ ಗಿಡ ಮರ ಎಲ್ಲ ಚೆನ್ನಾಗಿ ಬರುತ್ತಲ್ಲಿ ಗುಣ ಅದು ಅಥವಾ ಕುರ್ಚಿ ಗುಣ ಅಂತ ಕರೀರಿ ಕಂಪೇರ್ ಕರೀರಿ ಆ ಭೂಭಾಗದ ಮಣ್ಣಿನ ಗುಣ ಅಂತ ಕರೀರಿ ಸರ್ ಭೂಭಾಗದ ಮಣ್ಣಿನ ಗುಣ ಅಂದ್ರೆ ಸುಮ್ಮನೆ ಉದಾಹರಣೆಗೆ ಒಂಥರ ಈಗ ಚಿಕ್ಕಪೇಟೆ ಬಳೆ ಇದು ಮೆಜೆಸ್ಟಿಕ್ ಮಣ್ಣಿನ ಗುಣ ಅದು ಅಷ್ಟೇ ಎರಡನೆಯದು ರಾಜಕೀಯವಾಗಿ ಪೊಲೀಸ್ ಇಲಾಖೆಯನ್ನ ರಾಜಕಾರಣಿಗಳು ಬಳಸಿಕೊಳ್ಳುವಂತಹ ಹಂತ ತಲುಪಿದಾಗಲೇ ಈ ಸಮಸ್ಯೆ ಬಂದ ಆಗೋಗಿದೆ ಎಲ್ಲ ಕಡೆಯಲ್ಲೂ ಇದೊಂದು ದೊಡ್ಡ ಅಸ್ತ್ರವಾಗಿದೆ ಈಗ ವಿರೋಧಿಗಳನ್ನು ಹಣಿಯಲು ಅಥವಾ ಅವರ ಬಾಯಿ ಮುಚ್ಚಿಸಲು ಅಥವಾ ತನ್ನ ವಿರೋಧಿಯ ಹಿಂಬಾಲಕರನ್ನು ಕತ್ತರಿಸಿ ಹಾಕಲು ಅಥವಾ ತನ್ನ ರಾಜಕಾರಣಕ್ಕೆ ಅನುಕೂಲವಾಗುವಂತೆ ಕೆಲವು ಪ್ರಕರಣಗಳನ್ನು ದಾಖಲಿಸುವುದು ಅಥವಾ ತನಿಖೆ ಮಾಡಿಸುವುದು ಇವೆಲ್ಲವೂ ಗೋಜಲಾದ ಪರಿಣಾಮ ಇಡೀ ಪೊಲೀಸ್ ವರ್ಗಾವಣೆ ರಾಜಕೀಯದ ಹಿಡಿತದಲ್ಲಿ ಬಂದಿದೆ ಅದರಲ್ಲೂ ಶಾಸಕರಿಗೆ ತಮಗದು ಯಾವುದು ಬೇಕೋ ಅದು ಬೇಕೇ ಬೇಕಲ್ಲಿ ಕಂಟ್ರೋಲೇ ಬೇಕು ಇಲ್ಲಿಗ ಆಗಿರೋದೇನು ಬೆಂಗಳೂರಿನಲ್ಲಿ ಬಹಳ ಕಡೆ ಆಗಿದೆ ಹೆಚ್ಚು ಬೆಂಗಳೂರಲ್ಲಿ ಯಾಕೆ ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಗೆದ್ದು ಬಿಟ್ಟಿದೆ ಕಡಿಮೆ ನಂಬರ್ ಎಷ್ಟೋ ಮೂರು ವ್ಯತ್ಯಾಸ ಇರಲಿ ಎರಡು ವ್ಯತ್ಯಾಸ ಇರಲಿ ಕಡಿಮೆ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಇರುವ ಕ್ಷೇತ್ರದ ಶಾಸಕರ ಮಾತಿಗೆ ಬಹಳ ತಿಮ್ಮತ್ತು ಕೊಡುತ್ತೆ ಆಡಳಿತದಲ್ಲಿರುವ ಪಕ್ಷ ಅಂತ ನಾನೇನು ಅನ್ಕೊಂಡಿಲ್ಲ ಸೇಮ್ ಮೇ ಬಿ ಟ್ರೂ ಇನ್ ದಿ ಪಾಸ್ಟ್ ಆಲ್ಸೋ ಈ ಹಿಂದೆ ರಿವರ್ಸು ಇರಬಹುದು ನಾನು ಅಂತಲ್ಲ ಸಹಜವಾಗಿ ಈಗ ಅಲ್ಲಿ ಅಧಿಕಾರ ಚಲಾವಣೆಯ ಮಸಲತ್ತುಗಳು ಆಟಗಳು ಸ್ಟಾರ್ಟ್ ಆಗಿರುತ್ತೆ ಅದರ ಪರಿಣಾಮ ನಡೀಬೇಕು ದೊಡ್ಡ ಇಂಡಸ್ಟ್ರಿ ಪಾಪ ನಡೆಸ್ತಿದ್ದಾರೆ ಆದರೆ ಹೇಳದಂಗೆ ಅಲ್ಲ ಸ್ಥಳೀಯವಾಗಿ ಆಕ್ಷೇಪಣೆ ಯಾಕೆ ಬಂತು ಆಕ್ಷೇಪಣೆ ಯಾಕೆ ಬರ್ ಯಾಕೆ ಬಂತು ಏನಂತ ಆಸಕ್ತಿ ಎ ಮರ್ಡರರ್ ಆ ಪೊಲೀಸ್ ಆಫೀಸರು ಅಥವಾ ಎನ್ಕ್ವೈರಿ ನಡೀತಾ ಇದೆ ಅಥವಾ ಇನ್ನೇನೋ ನಡಿಬಾರ್ದೊಂದು ನಡೀತಾ ಇದೆಯಪ್ಪ ಸೇಮ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಇನ್ನೇನೋ ಮಾಡಬಾರ್ದು ಮಾಡಿದ್ರಪ್ಪ ಅಂತ ಹೇಳೋದಿದ್ರೆ ಕರೆಕ್ಟ್ ಏನಕ್ಕೆ ಆಕ್ಷೇಪ ಒಂದು ಕಡೆ ವರ್ಗಾವಣೆಯ ಬೋರ್ಡ್ ಅಂತೀನಿ ಇನ್ನೊಂದು ಕಡೆ ಗೃಹ ಮಂತ್ರಿಗಳು ಶಾಸಕರ ಆಕ್ಷೇಪಣೆ ಅಂತೀನಿ ವಾಟ್ ಬಿಸ್ನೆಸ್ ಎನ್ ಎಮ್ ಎಲ್ ಎ ಹ್ಯಾಸ್ ಅಂತ ಯಾಕೆ ಕೇಳಲ್ಲ ಯಾರು ಯಾಕೆ ಆಗಲ್ಲ ವರ್ಗಾವಣೆಯನ್ನೇನಾದರೂ ಕಟ್ಟುನಿಟ್ಟಾಗಿ ಮಾಡಲು ಸಿದ್ದರಾಮಯ್ಯ ಅಥವಾ ಟ್ರೈ ಮಾಡಿದ್ರೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ಮಾಡ್ಲಿ ನೋಡೋಣ ಎಲ್ಲರೂ ಐ ಯಾವೊಂದು ಮಾತು ಕೇಳಲ್ಲ ಎಂತದು ಇಲ್ಲ ಪಟ್ಟಿ ನಟಿನ ಹತ್ಡಗ ಮಾಡಿ ನೋಡೋಣ ಆ ಯಾವ ಸರ್ಕಾರಕ್ಕೂ ಇಲ್ಲ ಕಾರಣ ವರ್ಗಾವಣೆ ಅಷ್ಟು ಚೆನ್ನಾಗಿದೆ ಹಾಗಾದ್ರೆ ಇವರು ಅಷ್ಟ ಇನ್ವೆಸ್ಟ್ಮೆಂಟ್ ಇಲ್ಲ ಬೆವರು ಸುರಿಸಿ ದುಡಿಬೇಕಾಗಿಲ್ಲ ಕಷ್ಟಪಡಬೇಕಾಗಿಲ್ಲ ಫಸಲು ಮಾತ್ರ ಚೆನ್ನಾಗಿರುತ್ತೆ ಯಾವ ಕಷ್ಟ ಇಲ್ಲದೆ ಸಿಕ್ಕ ಏನು ಇಲ್ಲ ಎಂತ ಫಸಲು ಯಾಕೆ ಬೇಡ ಅನ್ಬೇಕು ಯಾರು ಬಿಟ್ಟು ಮತ್ತೆ ಇದನ್ನ ದಂಧೆ ಅಂತ ಯಾಕೆ ಆರೋಪ ಮಾಡ್ತಾರೆ ಸರ್ ಇವ್ರ ಕಾಲದಲ್ಲೂ ಆ ಥರದ್ದು ಆಗಿತ್ತು ಅನ್ನೋದಾದ್ರೆ ಎಲ್ಲರ ಕಾಲದಲ್ಲೂ ಇದು ದಂಧೆಯ ರೂಪದಲ್ಲೇ ಇದೆ ಅಂತ ಹೇಳಬಹುದು ಬೇಕಾರೆ ಆದರೆ ಹಾಗಾದ್ರೆ ಹಿಡಿದು ನಿಲ್ಲಿಸಲು ಯಾಕಾಗಲ್ಲ ಅಂದರೆ ಅವತ್ತೇ ಹೇಳಿದಂಗೆ ಎರಡೂ ಕಡೆಯ ಆಸಕ್ತಿಗಳು ಮಿಳಿತವಾದಾಗ ಹೇಗೆ ಹಿಡಿತೀರಿ ಯಾರನ್ನು ಕಂಟ್ರೋಲ್ ಮಾಡೋದು ಯಾಕೆ ಈಗಿದ ಈ ಥರದ್ದೆಲ್ಲ ಆಕ್ಷೇಪಣೆ ಗಲಾಟೆ ಗೋಜಲೆಲ್ಲ ಏನಕ್ಕೆ ಬರುತ್ತೆ ಅಂದರೆ ಹೇಳಿದವರ ಕೆಲಸ ಆಗಿಲ್ಲ ಇನ್ಯಾರದ್ದು ಆಗಿಬಿಟ್ಟಿದೆ ಅಂದರೆ ಫಾರ್ ಎಕ್ಸಾಂಪಲ್ ಎಂ ಪಿ ಯಾರೋ ಒಬ್ಬರು ಒಂದು ಕೇಸ್ ಹೇಳಿದ್ದಾರೆ ಲೋಕಲಿ ಇನ್ಯಾರೋ ಒಬ್ಬರು ಹೇಳಿರ್ತಾರೆ ಒಬ್ಬರು ಸಿ ಎಂ ಆಫೀಸ್ ಕಡೆಯಿಂದ ಹೇಳಿಸ್ಬಿಡ್ತಾರೆ ಇನ್ನೊಬ್ಬರ ಗೃಹ ಮಂತ್ರಿಗಳ ಕಚೇರಿ ಕಡೆಯಿಂದ ಹೇಳಿಬಿಡ್ತಾರೆ ಅದರಲ್ಲಿ ಅತ್ಯಂತ ಸದೃಢನಾಗಿರುವವನು ಗೆದ್ದು ಬಂದು ಆಗಬೇಕು ಅದೆಲ್ಲ ಫೈಟ್ನ ಅಷ್ಟೇ ಶೇಮ್ ಕರ್ನಾಟಕ ಏನೇ ಮಾಡಿದ್ರೂ ಈ ವರ್ಗದ ದಂಧೆ ರೂಪ ಪಡೆದಿದೆ ಏನಿದು ಇದನ್ನು ತಪ್ಸಕ್ಕೆ ಆಗ್ತಾನೇ ಇಲ್ಲ ಯಾರ ಕೈಲಿ ಯಾವ ಈ ಇಲಾಖೆಯಲ್ಲಿ ಹೆಚ್ಚು ಬೇರೆ ಇಲಾಖೆಯಲ್ಲಿ ಆ ಥದರ ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಆಡ್ತಾನೆ ಇದೆ ಸತತ ಎರಡನೇ ದಿನವೂ ಬಸವರಾಜ ರಾಯರೆಡ್ಡಿ ಅತೃಪ್ತಿ ಪರ್ವ ಮುಂದುವರೆದಿದೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು ಮಂತ್ರಿಗಳು ಸರಿಯಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲ ಸಚಿವರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋ ಭಾವನೆ ಇದೆ ಸಮನ್ವಯ ಸಮಿತಿ ರಚನೆಯಿಂದ ಯಾವುದೇ ಪ್ರಯೋಜನವಾಗಲ್ಲ ಮುಖ್ಯಮಂತ್ರಿಗಳು ಎರಡು ತಿಂಗಳಿಗೊಮ್ಮೆ ಜಿಲ್ಲಾವಾರು ಸಭೆಯನ್ನು ನಡೆಸಬೇಕು ವರ್ಷಕ್ಕೊಮ್ಮೆ ಸಚಿವರ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬೆನ್ನಲ್ಲೇ ಬಿಜೆಪಿ ಟ್ವೀಟಿಸಿ ಕಾಂಗ್ರೆಸ್ ಕಾಲೆಳೆದಿದೆ ಕೆಪಿಸಿಸಿ ಅಧ್ಯಕ್ಷರು ಸಿಂಗಾಪುರ ಎಂಬ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಅಸಲಿಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿಯೇ ಮೂಲ ವರ್ಸಸ್ ವಲಸೆ ಕದನ ಶುರುವಾಗಿದೆ ಒಂದು ಕಡೆ ಅಸಮಾಧಾನಕ್ಕೆ ಮುಲಾಮು ಪಡೆಯಲು ಇಡೀ ಸರ್ಕಾರವೇ ರಾಹುಲ್ ಗಾಂಧಿ ಮುಂದೆ ಮಂಡಿ ಉರಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಮಂತ್ರಿಗಳು ಸರಿಯಿಲ್ಲ ಇಲ್ಲ ಮಂತ್ರಿಗಳು ಇದೆ ಅಂತಲ್ಲ ದೇರ್ ಈಸ್ ಎ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಮನ್ವಯ ಸಮಿತಿಗಿಂತ ನಾನೇನು ಹೇಳ್ತೇನೆ ಅದಕ್ಕೆ ಮಾಡಿ ಅದರಿಂದ ಏನು ಎಷ್ಟು ಪ್ರಯೋಜಕ ಆಗ್ತದೆ ಪ್ರಯೋಜನ ಅಲ್ಲ ಮುಖ್ಯಮಂತ್ರಿಗಳು ಅಟ್ ಲೀಸ್ಟ್ ಎವ್ರಿ ಟೂ ಮಂತ್ಸ್ ಸಾರಿ ಜಿಲ್ಲಾವಾರು ಒಂದು ಶಾಸಕರ ಸಭೆಯನ್ನ ಮಂತ್ರಿಗಳ ಜೊತೆಗೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತವನ್ನ ನಡೆಸಲಿಕ್ಕಾಗುತ್ತೆ ಒಂದ್ ವರ್ಷಕ್ಕೊಂದ್ಸಾರಿ ಸಚಿವರ ಮೌಲ್ಯಮಾಪನ ಆಗ್ಲೇಬೇಕು ಖಂಡಿತ ಆಗ್ಬೇಕು ಸೀನಿಯರ್ ಜೂನಿಯರ್ ಪ್ರಶ್ನೆ ಅಲ್ಲ ಅದೃಷ್ಟ ರಾಜಕೀಯದಲ್ಲಿ ಮೇ ಬಿ ದಿಲ್ಲಿಯಲ್ಲಿ ನಡೆದಂಥ ಕಾಂಗ್ರೆಸ್ ಸಭೆ ಬಗ್ಗೆ ನಮ್ಗೆ ಅಭ್ಯಂತರ ಇಲ್ಲ ಆದರೆ ಎಂಟೈರ್ ಕ್ಯಾಬಿನೆಟ್ ತೊಗೊಂಡೋಗಿ ಮೀಟಿಂಗ್ ಮಾಡಿ ಇದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೂಡ ನಡೆದಿಲ್ಲ ಪಕ್ಷದ ಹೈಕಮಾಂಡ್ ಜೊತೆಗೆ ಎಂಟೈರ್ ಕ್ಯಾಬಿನೆಟ್ ಹೋಗಿ ಮೀಟಿಂಗ್ ಮಾಡುವಂತಹದ್ದು ಇದು ಕರ್ನಾಟಕ ಜನರಿಗೆ ಅವಮಾನ ಮಾಡುದು ಮೊದಲನೇ ದಿನದಿಂದಲೂ ಕೂಡ ಹೈಕಮಾಂಡಿನ ತಿಕ್ಕತ್ತು ಅದನ್ನು ಪಾಲಿಸುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಬಹಳ ವೀಕ್ ಆಗಿದೆ ರಿಮೋಟ್ ಕಂಟ್ರೋಲ್ ಯಾರ ಕೈಲಿದೆ ಯಾರು ಸರ್ಕಾರ ನಡೆ ಬಸವರಾಜ ರಾಯರೆಡ್ಡಿ ಅವರು ಅಷ್ಟು ಹೇಳಿದದ್ದು ಪಕ್ಷ ಪಕ್ಷದ ಒಳಗೆ ಆಗ್ಬೇಕಾಗಿರುವಂತಹ ಚರ್ಚೆ ಅಲ್ವಾ ಸರ್ ಬಹಿರಂಗವಾಗಿ ಬಂದು ಹೇಳೋದ್ರಿಂದ ಏನ್ ಮೆಸೇಜ್ ಕೊಡ್ತಿದ್ದಾರೆ ಯಾರು ಕೇಳಿಸೋದಿದ್ರೆ ಕೇಳುತ್ತೆ ನಿಮ್ಗೆ ಏನ್ ತೊಂದರೆ ನನಗ್ ತೊಂದರೆ ಪ್ರಾಬ್ಲಮ್ ಆಗ್ತಿದ್ಯಾ ಹೇಳಿ ಬಿಡಿ ಪಬ್ಲಿಕ್ ಗೊತ್ತಾಗ್ಲಿ ಹೊರಗಡೆ ಒಳಗಡೆ ಏನಾಗ್ತಿದೆ ಅನ್ನೋದು ತಪ್ಪೇನಿದೆ ಹೇಳಿ ಅವರೇನು ಪಕ್ಷದ ವಿರುದ್ಧ ಏನ್ ಮಾತಾಡಿದ್ದಾರೆ ಮತ್ತೆ ಏನಿದೆ ಅದ್ರಲ್ಲಿ ಮಾತಾಡಿರೋದು ಸಭೆಗಳನ್ನ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿಪ್ರಾಯವನ್ನ ಮಂಡಿಸುವ ಹಕ್ಕಿಲ್ವೇನು ಯಾರಿಗೂ ಯಾಕಿಲ್ಲ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಿ ಎಲ್ ಪಿ ಸಭೆ ಯಾರಿಗೂ ಇದೆ ಅಂತ ಹಕ್ಕು ಸಿ ಎಲ್ ಪಿ ಸಭೆ ಮಾಡಿ ಪಕ್ಷದ ವೇದಿಕೆಯಲ್ಲೇ ಮಾತಾಡಬೇಕು ಹೊರಗಡೆ ಮಾತಾಡಬೇಡಿ ಅಂತ ಹೇಳಿ ಅವರ ಹೇಳಬಹುದು ಉಳಿದವರೆಲ್ಲ ಉಳ್ದವರೆಲ್ಲ ಮಾತಾಡ್ಬೋದಾ ಹಂಗಾರೆ ಮಾತಾಡಲಿ ಏನು ತೊಂದರೆ ಇಲ್ಲ ಅವ್ರೇನು ಮಾತಾಡಿದ್ರೇನು ಪಕ್ಷದ ವಿರೋಧಿ ಏನು ಇಲ್ಲವಲ್ಲ ಅಲ್ಲಿ ಏನಿದೆ ಅಲ್ಲಿ ಸಚಿವರು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋ ಭಾವನೆ ಬಂದಿದೆ ಭಾವನೆ ಸರಿ ಮಾಡಿಕೊಡಿ ಇದು ಕಾಮನ್ ಪ್ರಾಬ್ಲಮ್ಮು ದಿಮಾಕಿನ ಇದರೊಳಗಡೆ ಮೆರೀತಿರ್ತಾರೆ ಕೆಲವು ಮಂತ್ರಿಗಳು ಕಲ್ತ್ಕೊಳ್ಳಿ ಮಾಡಲಿ ಯಾರು ಬಡ ಅಂದರು ಬಟ್ ಶಿವಕುಮಾರ್ ಅವ್ರು ಹೇಳಿದ್ ಸಿಂಗ್ ಸಿಂಗಾಪುರ್ ಕಥೆ ಎಲ್ಲ ಇತ್ತಲ್ಲ ಅದು ಹೆಂಗೆ ಕಾ ಕಾಗಕ ಗುಬ್ಬಕ್ಕನ ಕತೆ ಅಂತ ಈಗ ನಾನು ಹೇಳ್ತೀನಿ ಅದಕ್ಕೆ ನಾನು ಅವತ್ತೇ ಹೇಳಿದೆ ಅದು ಪಕ್ಕಾ ಕಾಗಕ ಗುಬ್ಬಕ್ಕನ ಕತೆ ಅದು ಅಂತ ಪೊಲೀಸರ ವೇತನ ವಿಳಂಬಕ್ಕೆ ಅನುದಾನ ಕೊರತೆ ಇದೆ ಅಂತ ಯಾದವಗಿರಿ ಎಸ್ ಪಿ ವೇದಮೂರ್ತಿ ಅವರು ಒಂದು ಇಮೇಲ್ ಮಾಡಿಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ನೌಕರರ ಸಂಬಳ ವಿಳಂಬ ಆಗ್ತಿದೆಯಾ ಅನ್ನೋ ಚರ್ಚೆ ಪ್ರಾರಂಭ ಆಗೋಯ್ತು ಇದು ಕೂಡಲೇ ಅವರು ಎಚ್ಚೆತ್ತ ಅವರು ಇನ್ನೊಂದು ಮೇಲೆ ಕಳಿಸ್ಬಿಟ್ರು ಎಚ್ ಆರ್ ಎಮ್ ಎಸ್ ತಾಂತ್ರಿಕ ದೋಷದಿಂದ ವೇತನ ವಿಳಂಬ ಆಗಿದೆ ಅನುದಾನ ಕೊರತೆಯಿಂದ ವೇತನ ವಿಳಂಬ ಆಗಿದೆ ಎನ್ನುವ ಸಂದೇಶ ಮಿಸ್ ಆಗಿ ಹೋಗಿದೆ ಅಂತ ಹೇಳ್ಬಿಟ್ರು ಹೆಂಗ್ ಮಿಸ್ ಆಯ್ತು ಸರ್ ಅದು ಯಾರು ಟೈಪ್ ಮಾಡಿದ್ರೆ ತಾನೇ ಸರ್ ಅದು ಮಿಸ್ ಆಗಕ್ಕೆ ಆಟೋಮ್ಯಾಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ ಅದೇ ಹಾಕ ಮುಟ್ಟಿಲ್ವಲ್ಲ ಒಳಕ್ಕೆ ಹೆಂಗ್ ಮಿಸ್ ಆಯ್ತು ಬಹಳ ಆಶ್ಚರ್ಯ ಸರ್ ಸಾಹೇಬ್ರು ನಿಮ್ಗೆ ಅಂದ್ಬಿಟ್ರೆ ಹೆಂಗೆ ಏನು ಹೇಳಬೇಕು ಅದನ್ನು ಮಿಸ್ಸಿಂಗ್ ಆಗತ್ತೆ ಯಾರೊಬ್ರು ಟೈಪ್ ಮಾಡಿದ್ರೆ ಆ ಅರ್ಥದ ಪದಗಳು ಇರುವಂತಹ ವಾಕ್ಯಗಳನ್ನು ಅದು ಕರೆಕ್ಟು ಮಿಸ್ ಆಗಿದೆ ಟೈಪೇ ಮಾಡಿದ್ರೆ ಹೆಂಗ ಇಡೀ ಸಾರಾಂಶನೇ ಮಿಸ್ ಆಗೋದಕ್ಕೆ ಹೇಗೆ ಅದು ಹೆಂಗಾಗ್ಬಿಡುತ್ತೆ ಇದನ್ನ ವಾಪಸ್ ಪಡಿತಾ ಇದೀವಿ ನೀವು ವಾಪಸ್ ಪಡ್ಕೊಳ್ಳಿ ಬೇಡ ಅಂದಿಲ್ಲ ಆಡಳಿತಾತ್ಮಕ ಕಾರಣದಿಂದ ನಿಂತಿರ್ಬೋದು ಇದಕ್ಕೂ ಜಾರಿಗೂ ಸಂಬಂಧ ಇಲ್ಲ ಅಂತ ಗೃಹ ಮಂತ್ರಿಗಳು ನೌಕರರ ಸಂಘದ ಅಧ್ಯಕ್ಷರು ಹೇಳಿದ್ರು ಲೇಖಾನುದಾನಕ್ಕೆ ಅನುಮೋದನೆ ಸಿಗೋದು ವಿಳಂಬವಾದ ಕಾರಣ ವೇತನ ಬಿಡುಗಡೆ ತಡವಾಗಿದೆ ಅಂದರು ಹೇಗೆ ಹೌ ಹೌ ಇಸ್ ಈ ಸೇಯಿಂಗ್ ಸಾರಿ ಲೇಖಾನುದಾನ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ಕೊಟ್ಟಾಗಿದೆ ಬಜೆಟ್ ಅಲ್ಲಿ ಈಗ ಇನ್ನೊಮ್ಮೆ ಮಂಡಿಸ್ಬಿಟ್ಟು ನೀವು ಅಟ್ಮೆಂಟ್ ಮಾಡಿದರೆ ಈಗ ಅದಕ್ಕೂ ಹದಿನೈದು ದಿನ ಆಗಿದೆ ಆಗೋಗಿದೆಯಲ್ಲ ಯಾಕೆ ತಡ ಆಗಬೇಕಾಗಿತ್ತದು ಲೇಖಾನುದಾನ ಏನಿತ್ತು ಅದ್ರಲ್ಲಿ ತಡ ಆಗೋದು ಏನಿದೆ ಇನ್ನೊಂದು ರೀಸನ್ ಕೊಡಬೇಕು ಏನಿದೆ ತಡ ಅದರಲ್ಲಿ ವಾಟ್ ಇಸ್ ದ ರೀಸನ್ ನಂಬರ್ ಒನ್ ನಂಬರ್ ಟು ಆ ಪೀರಿಯಡ್ ಲೆಕ್ಕಾನುದಾನ ಇರೋದ್ರಿಂದ ಸಂಬಳಕ್ಕೇನು ಸಮಸ್ಯೆ ಆಗಬಾರ್ದು ಏನು ಕಮ್ಮದು ಸಮಸ್ಯೆ ಏನಿದೆ ಹಿಂಗೆ ಅರ್ಥ ಆಗಿಲ್ಲ ಇದರಲ್ಲಿ ಈ ಮಧ್ಯೆ ಸಾರಿಗೆ ಸಿಬ್ಬಂದಿಗೆ ಅರ್ಥ ಸಂಬಳ ಆಗಿದೆನ ಬೊಮ್ಮಾಯಿ ಅವರ ಟಿ ಪಿ ಕೆ ಅವರು ಇಲ್ಲ ಇಲ್ಲ ಕೆ ಎಸ್ ಆರ್ ಟಿ ಸಿಬ್ಬಂದಿಗೆ ಪ್ರತಿ ತಿಂಗಳು ಒಂದನೇ ತಾರೀಕು ಉಳಿದವರಿಗೆಲ್ಲ ಏಳನೇ ತಾರೀಕು ಕೊಡೋದು ನಾವು ನಿಮ್ಮ ಕಾಲದಲ್ಲೂ ಇದೇ ಇತ್ತು ತಪ್ಪಾಯಿತಿ ಕೊಡಬೇಡಿ ಅಂತಂದಿದ್ದಾರೆ ಅದಕ್ಕೆ ಬೊಮ್ಮಾಯಿಯವರು ಅಯ್ಯೋ ಶಕ್ತಿ ಯೋಜನೆಯ ಶೂನ್ಯ ಟಿಕೆಟ್ ಹಟ್ಟ ಹಣಕ್ಕೆ ಮೊದಲ ಹಂತವಾಗಿ ನೀವು ಕೊಟ್ಟಿರೋದೆ ನೂರಿಪ್ಪತ್ತೈದು ಕೋಟಿ ಕೊಡಬೇಕಾಗಿದ್ದು ಐನೂರ ಆರುನೂರೋ ಕೋಟಿ ಇನ್ನು ಈ ಇದೆ ನನ್ನ ಟ್ವೀಟ್ ಇದು ಅಂತ ದಾರಿ ತಪ್ಪಿಸುವ ಅವಶ್ಯಕತೆ ನನಗೇನಿಲ್ಲ ಅಂತ ಅವರು ಅಂತಿದ್ದಾರೆ ಆಡಳಿತ ವ್ಯವಸ್ಥೆನಲ್ಲಿ ಅನೇಕ ಕಾರಣಗಳಿಂದ ಒಂದೊಂದು ಬಾರಿ ಸಂಬಳ ನಿಲ್ಲಿಸ್ತಾರೆ ಯಾವುದೋ ಒಂದು ಕಾರಣ ಎಸ್ ಪಿ ಅವರು ಮಾಡಿರ್ಬೋದು ನಮ್ಮ ಸರ್ಕಾರದಲ್ಲಿ ಸಂಬಳ ನಿಲ್ಲಿಸುವಷ್ಟು ಕಾರಣ ಯಾವುದು ಕೂಡ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಹಣಕಾಸಿನ ಸಚಿವರು ಈ ಗ್ಯಾರಂಟಿಗಳಿಗೆ ಹಣವನ್ನ ಬಜೆಟ್ ನಲ್ಲಿ ಪ್ರೊವಿಜನ್ ಮಾಡಿದ್ದಾರೆ ಸಂಬಳ ನಿಲ್ಸಿ ಗ್ಯಾರಂಟಿಗಳನ್ನ ಮಾಡಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಏನಿಲ್ಲ ಯಾವುದೇ ಸರ್ಕಾರಗಳ ಬರಲಿ ಸ್ಯಾಲ್ರಿಗಳಿಗೆ ಏನು ಕೊರತೆಗಳಿಲ್ಲ ಬಹುಶಃ ಇವತ್ತಿನ ಸರ್ಕಾರದಲ್ಲೂ ಕೂಡ ಅಷ್ಟೇ ಸ್ಯಾಲರಿ ಕಾಂಪೋನೆಂಟ್ ಗೆ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಅದು ಚರ್ಚಿತ ವಿಷಯ ಅಷ್ಟೇ ಬಿಟ್ರೆ ಸ್ಯಾಲ್ರಿ ವಿಚಾರಕ್ಕೆ ನಮ್ಗೆ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಯಾಕಂದರೆ ಯಾಕಂದ್ರೆ ಸರ್ಕಾರ ಬದಲಾಯಿತು ಈ ಸರ್ಕಾರ ಬಂದ ಮೇಲೆ ಏಕ ತಗೊಂಡು ಮತ್ತೆ ಅದು ಅಪ್ರೂವಲ್ ಕೊಡ್ಲಿಕ್ಕೆ ಒಂದಿಷ್ಟು ಒಂದು ವಾರ ವಿಳಂಬ ಆಗಿದೆ ಅನ್ನೋದು ಬಿಟ್ರೆ ನಾನು ಇವತ್ತು ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಮಾತಾಡಿದೀನಿ ಒಂದು ಎರಡು ಮೂರು ದಿನದಲ್ಲೆಲ್ಲ ಕೂಡ ಆಯಾ ತಾಲೂಕು ಜಿಲ್ಲಾ ಹಂತಕ್ಕೆ ಅನುದಾನಗಳು ಇಲಾಖೆ ಮೂಲಕ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ತಿಂಗಳು ತಡವಾಯ್ತು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಲೆಕ್ಕಾದ ದಾನ ಕಾರಣ ತಾಂತ್ರಿಕ ಕಾರಣ ಡ್ಯಾಶು ಡ್ಯಾಶು ಇರ್ಬೋದು ಮುಂದಿನ ಮೂರು ಎರಡು ಮೂರು ದಿನ ನೀವು ಕೊಟ್ಟು ಬಿಡ್ಬೋದು ಒಂದು ವೇಳೆ ಸಂಬಳ ಡಿಲೇ ಆದರೆ ನೌಕರರು ಸುಮ್ಮನೆ ಕೂತ್ಕೋಬೇಕಾದ ಅವಶ್ಯಕತೆ ಇಲ್ಲ ಸಿಕ್ಕಿಲ್ಲ ಅನ್ನೋದನ್ನು ಹೇಳಿ ಅದು ಬೇರೆ ವಿಚಾರ ಸಿಕ್ಕಿದ್ರೆ ಅವರು ಹೇಳ್ತಾರೆ ಬಂದಿಲ್ಲ ಸಂಬಳ ಪರಮೇಶ್ವರ್ ಅವರು ಎಲ್ಲ ಎಲ್ಲ ಬಂದಿದೆ ಅಂತ ಅನ್ಬೋದು ಎಸ್ ಪಿ ಆರ್ ಅವರು ಎಲ್ಲ ಕೊಡ್ತಾ ಇದ್ದೀವಿ ಅನ್ಬೋದು ನೌಕರ ಬಂದು ಬರಬೇಕಲ್ಲ ಬರದೇ ಎರಡನೇದು ಒಂದು ವೇಳೆ ಲೇಖಾನುದಾನದ ಇಶ್ಯೂ ಇಂದಾನೆ ಈ ತಿಂಗಳು ತಡ ಆಗಿದ್ರೆ ಫೇರ್ ಬಟ್ ಏನಾದರೂ ರಿಸೋರ್ಸಸ್ ಅಲ್ಲಿ ಟ್ರಬಲ್ ಇದ್ದು ಮುಂದುವರಿಯಕ್ಕೆ ಪ್ರಾರಂಭ ಆಗಬಿಟ್ರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಆಗಲೇ ಅದನ್ನು ಹೇಳಿದ್ದೀನಿ ಒಂದು ಸರ್ತಿ ಇಟ್ಸ್ ವಿಲ್ ಬಿ ಅ ಸೀರಿಯಸ್ ಪ್ರಾಬ್ಲಮ್ ಎರಡನೇದು ಈಗ ಶಕ್ತಿ ಯೋಜನೆ ಅಕ್ಯುಮಿಲೇಷನ್ ಅಂದರೆ ಉಳಿಸಿಕೊಳ್ಳೋದಿದೆಯಲ್ಲ ಕೊಡಬೇಕಾದ ಹಣವನ್ನು ಪೂರ್ತಿಯಾಗಿ ಕೊನೆಯ ರೂಪಾಯಿವರೆಗೂ ಕೊಡಕ್ಕೆ ಹೋಗದೆ ಅದು ಇನ್ನೂ ಡೇಂಜರಸ್ ಅದು ಹಾಗಾಗಿ ಇದು ಮೊದಲ ತಿಂಗಳಲ್ವಾ ನೋಡೋಣ ಇಂದು ಎಪ್ಪತ್ತಾರನೇ ವಸಂತಕ್ಕೆ ಕಾಲಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ಬರ್ಡೆ ದಿನವೇ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ಮೈಸೂರು ಪೇಟಾ ಶಾಲು ದಸರಾ ಅಂಬಾರಿಯ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು ಪ್ರಧಾನಿಗಳು ಸಿದ್ದರಾಮಯ್ಯಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡಿ ಸಹಕರಿಸುವಂತೆ ಪ್ರಧಾನಿ ಅವರನ್ನು ಸಿಎಂ ಮನವಿ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದಕ್ಕೂ ಮುನ್ನ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಮೊನ್ನೆ ಪುಣೆಯಲ್ಲಿ ಪ್ರಧಾನಿ ಮೋದಿ ನೀಡಿದ ಹೇಳಿಕೆಗೆ ಸಿಎಂ ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ ಗ್ಯಾರಂಟಿ ಜಾರಿಯಿಂದ ಕರ್ನಾಟಕ ದಿವಾಳಿ ಆಗುತ್ತೆ ಎನ್ನುವ ಪ್ರಧಾನಿ ಆರೋಪ ಸಂಪೂರ್ಣ ಸುಳ್ಳು ನಾವು ಬಜೆಟ್ನಲ್ಲಿ ಐದು ಗ್ಯಾರಂಟಿಗಳಿಗೆ ಹಣ ಒದಗಿಸುವ ಜೊತೆಗೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ಎಪ್ಪತ್ತಾರು ಭರವಸೆಗಳಿಗೂ ಕೂಡ ಹಣ ನೀಡಿದ್ದೀವಿ ಇದೆಲ್ಲ ಕೂಡ ಎಲ್ಲಾ ಜಾತಿ ಧರ್ಮ ಎಲ್ಲಾ ವರ್ಗದವರ ಬದುಕಿಗೂ ಸ್ಪಂದಿಸುವ ಯೋಜನೆಯಾಗಿದೆ ಪ್ರತಿದಿನ ಒಂದೂವರೆ ಕೋಟಿಗೂ ಹೆಚ್ಚು ಜನ ಇದರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ದೇಶದ ಆರ್ಥಿಕತೆಯನ್ನ ಹಾಳುಗೆಡವಿದ ಪ್ರಧಾನಿ ಮೋದಿ ಅವರು ಕರ್ನಾಟಕ ಮಾದರಿ ಅಭಿವೃದ್ಧಿಯನ್ನ ಅರ್ಥ ಮಾಡಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ ಗ್ಯಾರಂಟಿಗಳ ಮೂಲಕವಾಗಿ ಸೌಜನ್ಯ ಅಷ್ಟೇ ದೊಡ್ಡ ಅರ್ಥ ಇಲ್ಲ ಕೇಳೋದು ಇವ್ರು ಧರ್ಮ ಹಕ್ಕು ಕೇಳಿರ್ತಾರೆ ಹೆಚ್ಚಿನ ದುಡ್ಡು ಕೊಡಿ ಅನುದಾನ ಕೊಡಿ ಅಂತ ಅವ್ರು ಆ ಪ್ರಕಾರದಲ್ಲಿ ಏನು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದೀವಿ ಬಟ್ ಕರ್ನಾಟಕದ ಮಾದರಿ ದೇಶದ ಆರ್ಥಿಕತೆ ದೇಶದ ಆರ್ಥಿಕತೆ ಬೈ ಡ್ಯಾಟಾ ನೋಡೋಕ್ಕೋದ್ರೆ ತುಂಬ ಹಾಳಾಗಿದೆ ಅಂತ ಹೇಳೋಕ್ಕಾಗಲ್ಲ ಭಾಳ ದೇಶಗಳ ಆರ್ಥಿಕತೆ ಸಂಕಷ್ಟದಲ್ಲಿರೋ ರೀತಿ ನಮ್ಮ ದೇಶದ ಆರ್ಥಿಕತೆಯು ಒಂದಿಷ್ಟು ಒತ್ತಡಗಳಲ್ಲಿವೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದನ್ನು ಬಟ್ ಹಾಳಾಗಿದೆ ಅಂತ ಹೇಳಲಿಕ್ಕೆ ಬರೋಲ್ಲ ಅದನ್ನ ಹಾಗೆ ಕರ್ನಾಟಕದ ಮಾದರಿನಲ್ಲಿ ನಾವು ಹಣ ಇಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿರೋದು ಇಟ್ಟಿರೋದು ಸರಿ ಇದೆ ಬಟ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿರಂತರವಾಗಿ ಆ ಕ್ಯಾಶ್ ಫ್ಲೋ ಇರಬೇಕು ಹೌದು ಬಿಕಾಸ್ ಹಾ ಒತ್ತಡ ಆಗಬಾರದು ಅದು ನಿರಂತರವಾದ ಕ್ಯಾಶ್ ಫ್ಲೋ ಆ ನಾಲ್ಕು ಯೋಜನೆಗೋ ಐದು ಯೋಜನೆಗೋ ಐದನೇ ಯೋಜನೆಗೆ ನೀವು ಇನ್ನೂ ಚಾಲೂನೆ ಮಾಡಿಲ್ಲ ಹಂಗಾಗಿ ನೀವು ಎತ್ತಿ ಇಟ್ಟಿದ್ರೆ ಅಷ್ಟು ಎತ್ತಿ ಇಡದೇ ಇದ್ರೆ ಎಷ್ಟು ಅದೇನು ದೊಡ್ಡ ಇದಲ್ಲ ಅದು ನೀವು ಎತ್ತಿ ಇಟ್ಟಿದ್ರು ಪ್ರಯೋಜನ ಇಲ್ಲ ತಿಡದೇ ಇದ್ರೂ ಪ್ರಯೋಜನ ಇಲ್ಲ ಆ ಟೈಮ್ ಬಂದಾಗ ಅರೇಂಜ್ ಮಾಡ್ಕೋಬೇಕು ಅಷ್ಟೇ ಹಾಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಕ್ಯಾಶ್ ಫ್ಲೋ ಏನಿದೆ ಅಲೊಕೇಶನ್ ಫಂಡ್ ಏನಿದೆ ಅದು ನಿರಂತರವಾಗಿ ಫ್ಲೋ ಆಗಬೇಕು ತಿಂಗಳು ಹೇಗೆ ಮುಗಿಯುತ್ತೆ ಅನ್ನೋದೇ ಕೆಲವೊಮ್ಮೆ ಸಂಬಳ ಕೊಡುವವರಿಗೆ ನನ್ ತಪ್ಪು ಅಂತ ಹೇಳ್ತಿಲ್ಲ ಸಂಬಳ ಕೊಡುವವರಿಗೆ ಗೊತ್ತಾಗದೇ ಇಲ್ಲ ಎಷ್ಟು ಬೇಗ ಹೇಗೆ ಮುಗೀತು ಅಂತ ಸಂಬಳ ತಿಂಗಳು ಹಿಂಗಂದು ಸಂಬಳನ ಸಂಬಳ ಐದನೇ ತಾರೀಕು ಏಳನೇ ತಾರೀಕೋ ಕೊಡೋ ಪದ್ಧತಿಗಳು ಹಲವಾರು ಸಂಸ್ಥೆಗಳಲ್ಲಿ ಇರುತ್ತವೆ ಅದನ್ನು ಕೊಟ್ಟು ತಿರುಗಿ ಟ್ಯಾಕ್ಸೇಷನ್ ಇಶ್ಯೂಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಕಡೆಯಿಂದ ಆ ಜಿ ಎಸ್ ಟಿ ಅಂತೆ ಆ ಇದಂತೆ ಇದಂತೆ ಪಿ ಎಫ್ ಇದು ಇದೆಲ್ಲ ಮುಗಿಸ್ಕೊಂಡು 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 ಆಚೆಗೆ ಬಂದು ಉತ್ಸಪ್ಪ ಅನ್ನೋ ಅಷ್ಟರಲ್ಲಿ ಇಪ್ಪತ್ತನೇ ತಾರೀಕು ಬಂದು ಕೂತ್ಬಿಡ್ತೀವಿ ಇನ್ನೊಂದು ಸಂಬಳಕ್ಕೆ ರೆಡಿ ಆಗ್ಬೇಕು ಹಿಂಗಂದು ಹಿಂಗಂದು ಅಷ್ಟರಲ್ಲಿ ಒಂದು ವಾರ ಮುಗಿದೋಗಿತ್ತು ಇನ್ನೊಂದು ತಿಳಿದು ಒಳಗೆ ಬಂದ್ಬಿಟ್ಟಿರುತ್ತಾಗ್ಲೇ ತಗೊಳ್ಳೋರ್ಗೂ ಅನಿಸ್ಬೋದು ಅದು ಹ್ಮ್ ತಗೊಳ್ಳೋರ್ಗೆ ರಿವರ್ಸ್ ಅನ್ಸುತ್ತೆ ಹತ್ತು ದಿನ ಇದೆಯಾ ಸಂಬಳಕ್ಕೆ ಅನ್ಸುತ್ತೆ ಅನ್ನಿಸ್ಬೋದು ಹಾಗೆ ಬಟ್ ಕೊಡೋ ಕಡೆಯಲ್ಲಿ ಒಂದ್ಸ ತಿಂಗಳುಗಳು ಹೋಗೋದೇ ಗೊತ್ತಾಗಲ್ಲ ಹಿಂಗಂದು ಹಿಂಗೆ ಅನ್ನೋಷ್ಟ್ರಲ್ಲಿ ಬಂದುಬಿಡುತ್ತೆ ತಿಂಗಳು ಅನ್ಸುತ್ತೆ ಹಂಗಾಗಿ ಇದು ರಾಜ್ಯಕ್ಕೂ ಆಗುತ್ತೆ ನೀವು ಹಿಂಗೊಂದು ಹಿಂಗೆ ಅನ್ನೋಷ್ಟರಲ್ಲಿ ಮತ್ತೆ ಹತ್ತು ಸಾವಿರ ಕೋಟಿ ರೆಡಿ ಇಟ್ಕೋಬೇಕು ಅಥವಾ ಐದು ಸಾವಿರ ಕೋಟಿ ರೆಡಿ ಇಟ್ಕೋಬೇಕು ಎಲ್ಲ ಯೋಜನೆಗಳಿಗೂ ಆಪ್ಷನ್ ಈ ಎಕ್ಸ್ಪರಿಮೆಂಟ್ ಏನ್ ಆಗತ್ತೆ ಹೇಗೆ ಕ್ಯಾಶ್ ಫ್ಲೋ ಆಗತ್ತೆ ಹೇಗೆ ಮುಂದಿನ ದಿನದಲ್ಲಿ ತಲುಪತ್ತೆ ಅನ್ನೋದನ್ನೆಲ್ಲ ನೋಡ್ಬೇಕು